ನಿಂದಿನ್ನು ಮುಗಿಲಿಲ್ವೇನೆ? ಇಲ್ಲ, ಈಗಷ್ಟೇ ಆರಂಭ ಆಗ್ತಿದೆ. ಏನ್ ಆರಂಭ ಹೇಳಿದ್ರೆ ಒಪ್ಕೊಳ್ತೀಯಾ? ಅದನ್ ಕೇಳೋ ಇಂಟ್ರೆಸ್ಟ್ ಇಲ್ಲ ನನ್ಗೆ. ಮರ್ಯಾದಕ್ಕೆ ದಾರಿ ಬಿಡು. ನಂದೊಂದು ಡಿಮ್ಯಾಂಡ್ ಇದೆ, ಅದನ್ನ ಪೂರೈಸಿದ್ರೆ ದಾರಿ ಬಿಡ್ತೀನಿ. ಏನು? ಗೆಸ್ ಮಾಡು. ನೋಡು, ಮೊದ್ಲೇ ನಾನು ಟೆನ್ಷನ್ ಅಲ್ಲಿ ಇದ್ದೀನಿ, ತರಲೆ ಮಾಡ್ಬೇಡ. ಒದೆ ತಿಂತೀಯ ಹೇಳ್ತಾ ಇದ್ದೀನಿ. ನಿನಗೆ ಖುಷಿ ಆಗುತ್ತೆ ಅನ್ನೋದಾದ್ರೆ ಓಡಿ, ನನ್ಗೆ ಏನು ಬೇಜಾರಿಲ್ಲ. ಅಯ್ಯಯ್ಯೋ ಬೇಡಮ್ಮ. ಆಮೇಲೆ ನೀನ್ ನಿಮ್ಮ ಅಪ್ಪನ್ ಹೋಗಿ ಹೇಳಿ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಡ್ಸಿ ಒಳಗಾಕ್ಸಕ್ಕ ನಿನ್ ಸವಾಸನೆ ಬೇಡ. ಜೊತೆ ನಾನು ಯಾಕೆ ಬರ್ಲಿ? ಹೋಗ್ಯಾಲೆ. ನೀನೇನಾದ್ರೂ ಬರ್ಲಿಲ್ಲ ಅಂದ್ರೆ ದಾರಿನೇ ಬಿಡಲ್ಲ. ಬೇಡ ನೋಡು, ನನ್ನ ಪಿತ್ತ ನೆತ್ತಿಗೇರ್ಸ್ಬೇಡ, ಆಮೇಲೆ ಹುಡುಗಿ ಅನ್ನೋದು ನೋಡಲ್ಲ. ಹೋಗ್ಯ ಸೈಡ್ಗೆ. ಆಯ್ತು, ಹೋಗ್ತೀನಿ. ಬಟ್ ನಂದೊಂದು ಡಿಮ್ಯಾಂಡ್ ಇದೆಯಲ್ಲ, ನೀನು ಓಕೆ ಅಂದ್ರೆ ದಾರಿ ಬಿಡ್ತೀನಿ. ಏನ್ ನಿನ್ ಡಿಮ್ಯಾಂಡು? ಆಲ್ರೆಡಿ ನಿನ್ ಕ್ಷಮಿಸಿದ್ದಾಯ್ತಲ್ಲ. ಇದು ಕ್ಷಮಾಪಣೆ ವಿಷಯ ಅಲ್ಲ, ಹೃದಯಗಳ ವಿಷಯ. ಏನ? 10 ನಿಮಿಷ ನನ್ ಜೊತೆ ಬಾ, ಹೇಳ್ತೀನಿ. ನಾನ್ ಬರಲ್ಲ. ಯಾಕೆ? 10 ಸೆಕೆಂಡೇ ನಿನ್ ಮುಖ ನನ್ ಕೈಲಿ ನೋಡಕ್ಕಾಗಲ್ಲ. ಇನ್ 10 ನಿಮಿಷ ನಿನ್ ಜೊತೆ ಇರ್ಬೇಕಾ? ನೀನ್ ದಾರಿ ಬಿಡ್ಲಿಲ್ಲ ಅಂದ್ರೆ ರೋಡ್ ದೊಡ್ಡದಾಗಿದೆ, ಕ್ರಾಸ್ ಮಾಡ್ಕೊಂಡು ಹೋಗ್ತೀನಿ. ನಿನ್ ಪರ್ಮಿಷನ್ ಕೇಳಿದ್ದೆ ತಪ್ಪಾಯ್ತು. ಏಯ್, ಇಳಿಯ ಕೆಳಗೆ. ನಾನ್ ಇಳಿಯಲ್ಲ. ಇಳಿಯಲ್ವಾ? ಮಾಡ್ತೀನಿ ತಡಿ. ಏ ಮಾಯಾ, ಎಲ್ಲೂ ಕರ್ಕೊಂಡು ಹೋಗ್ತಾ ಇದೀಯಾ? ಬಾ ತೇಜು ಫಸ್ಟ್. ಶ್ರಾವಣಿ, ನಾನು ನಿನ್ನ ಗಂಡನ ಕಿತ್ಕೊಂಡೆ ಅಂತ ನಿಮ್ಮ ಶಾಪ ಹಾಕಿದ್ದೆ ಅಲ್ವಾ? ಈಗ ನೋಡು, ನಿನ್ನ ಗಂಡನ್ನ ವಾಪಸ್ ಕರ್ಕೊಂಬಂದಿದ್ದೀನಿ. ಅವನಿಗೆ ನೀನು ಬೇಕಂತೆ, ನಾನು ಬೇಡವಂತೆ. ಇನ್ಮೇಲೆ ನೀನುಂಟು, ಅವನುಂಟು, ನಿಮ್ಮಿಬ್ಬರ ವಿಷಯಕ್ಕೆ ನಾನು ಬರಲ್ಲ. ಏನಾದರೂ ಮಾಡ್ಕೊಳ್ಳಿ. ಯಾಕೆ ಶ್ರಾವಣಿ ಹಾಗೆ ನಿಂತಿದ್ಯಾ? ನಾನು ಸುಳ್ಳು ಹೇಳ್ತಿಲ್ಲ, ನಿಜ ಹೇಳ್ತಾ ಇದ್ದೀನಿ. ನಾನು ಇವನ್ನ ನಿನಗೆ ಬಿಟ್ಕೊಡ್ತಾ ಇದ್ದೀನಿ. ಪ್ಲೀಸ್ ತೇಜನ್ನ ಒಪ್ಕೋ. ಯಾಕೆ ಶ್ರಾವಣಿ ಇನ್ನೂ ಯೋಚನೆ ಮಾಡ್ತಿದ್ಯಾ? ಇದು ನಿಜವಾಗ್ಲೂ ಗಿಮಿಕ್ ಅಲ್ಲ. ತೇಜು ಪ್ರೀತಿ ಮುಂದೆ ನನ್ನ ಪ್ರೀತಿ ಸೋತೋಯ್ತು. ಅವನನ್ನ ಅಷ್ಟು ಪ್ರೀತಿ ಮಾಡ್ತಿದ್ದಾನೆ, ಇಂಥ ಪ್ರೀತಿನ ಕಾಲಲ್ಲಿ ಒದ್ದು ಹೋಗ್ಬೇಡ್ವೆ. ಉಳಿಸ್ಕೋ, ಯೋಚನೆ ಮಾಡು. ತೇಜು ನೀನು ಅನ್ಕೊಂಡ ಹಾಗೆ ಕೆಟ್ಟವನಲ್ಲ, ತುಂಬ ಒಳ್ಳೆಯವನು. ನೀನು ಇಲ್ಲ ಅಂದ್ರೆ ಅವನಿಗೆ ತಲೆ ಕೆಡುತ್ತೆ. ಕೈ ಮುಗಿತೀನಿ ಶ್ರಾವಣಿ, ಪ್ಲೀಸ್ ಮನೆಗೆ ಬಾ. ನಾನು ಯಾವುದಾದ್ರೂ ಹುಡುಗನ ಮದುವೆ ಆಗಿ ಮನೆ ಬಿಟ್ಟು ಆಚೆ ಹೋಗ್ತೀನಿ. ನಿನಗೆ ತೊಂದರೆ ಕೊಡಲ್ಲ, ಮನೇಲೂ ಇರಲ್ಲ. ನೀನು ನಿನ್ನ ಗಂಡನ ಜೊತೆ ಸುಖವಾಗಿರು ಬಾ. ಇದೆಲ್ಲ ನಿಜವಾಗ್ಲೂ ನೀನ್ ಹೇಳ್ತಿರೋ ಮಾತಾ? ಹಾ ತೇಜು, ಇದಕ್ಕಿಂತ ಇನ್ನೂ ಹೇಗ್ ಪ್ರೂವ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಅವಳು ನಿಂಗೆ ಹೂ ಅಂದೆ ಹೋಗ್ಬಿಟ್ಲ ಅಂತ ಬೇಜಾರಾಗ್ತಿದೆ. ಬಟ್ ಯು ಡೋಂಟ್ ವರಿ, ಅವಳು ನಿಂಗೆ ಸುಭಾಗ್ ನಾನು ಮಾಡೇ ಮಾಡ್ತೀನಿ. ಅಮ್ಮ ಮಹಾತಾಯಿ, ನೀನ್ ಏನು ಮಾಡ್ಬೇಡ, ಸುಮ್ಮಿದ್ ಬಿಡು. ನಮ್ಮ ಹೆಂಡ್ರು ನೆಂಗ್ ಪಡೆಸ್ಕೋಬೇಕು ಅಂತ ನಮಗ್ ಗೊತ್ತು. ಸೈಲೆಂಟ್ ಆಗಿ ಸೈಡಲ್ಲಿದ್ರೆ ಸರಿ. ತೇಜು, ಆಫೀಸ್ ಇರೋದು ಆ ಕಡೆ, ಈ ರೋಡಲ್ಲಿ ಯಾಕೆ ಬರ್ತಿದ್ಯಾ? ಅಪ್ಪ, ಅದು ಅಲ್ಲೇನೋ ಬ್ಯಾರಿಕೇಡ್ ಹಾಕಿದ್ರಪ್ಪ. ನಿನ್ನ ಗಂಡ ಅನಿಸ್ಕೊಂಡು ಸಿಕ್ಕಿದ್ನ? ಇದೇ ರೋಡಲ್ಲಿ ಬಂದಿದ್ ನೋಡ್ದೆ ಅವನು, ಮತ್ತೆ ಅವನ ಹಿಂದೆ ಬಿದ್ದಿದ್ದಾಳಲ್ಲ ಅವಳು, ಮಾಯಾ ಅನಿಸ್ಕೊಂಡಿರೋ ಮಾಯಾ ಹಂಗಿನಿ. ಅವರಿಬ್ರು ಈ ರೋಡಲ್ಲೇ ಬಂದರು. ನಿನ್ನೇನಾರು ಮಾತಾಡ್ಸಿದ್ ನೆನೆ? ಹಾ, ನಿನ್ನ ಹೊಟ್ಟೆ ಒರ್ಸದ್ನ? ನೀನು ಬರಲಿಲ್ಲ ಅಂತಂದ್ರೆ ನಾನು ಇವಳ ಜೊತೆಗೆ ಸಂಸಾರ ಮಾಡ್ತೀನಿ ಅಂತ ಹೇಳಿದ್ನ? ನೋಡು, ಅವನು ಏನು ಹೇಳಿದ್ರು ತಲೆ ಕೆಡಿಸ್ಕೋಬೇಡ ನೀನು, ಅರ್ಥ ಆಯ್ತಾ? ನಾನು ಯಾವುದಾದ್ರೂ ಹುಡುಗನ್ನ ಮದುವೆ ಆಗಿ ಮನೆ ಬಿಟ್ಟು ಆಚೆ ಹೋಗ್ತೀನಿ. ನಿನಗೆ ತೊಂದರೆ ಕೊಡಲ್ಲ, ಮನೇಲೂ ಇರಲ್ಲ. ಇಲ್ಲಪ್ಪ, ಅವ್ರು ನಂಗೆ ಸಿಕ್ಕೇ ಇಲ್ಲ. ನೋಡು, ಯಾವುದೇ ಕಾರಣಕ್ಕೂ ನಿನ್ನ ಆಫೀಸ್ ಅಡ್ರೆಸ್ ನನ್ನ ಮಗಂಗೆ ಗೊತ್ತಾಗಬಾರ್ದು, ಹಂಗ ನೋಡ್ಕೋ. ಅಯ್ಯೋ ಸಿದ್ಧಿವಿನಾಯಕ, ಅವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆಯಲ್ಲ.
ವಿಷ ಏನಾದ್ರೂ ಅಪ್ಪಂಗ್ ಗೊತ್ತಾದ್ರೆ ಮುಗೀತು ಕತೆ. ನಂಗ್ ಗೊತ್ತು ನನ್ನ ಮಗ ಕದ್ದು ಮುಂಚೆ ಫಾಯ್ದ ಮಾಡ್ಕೊಂಡ್ ಬರ್ತಾನೆ ಅಂತ. ಗೊತ್ತಾದ್ರೆ ಏನು ಮಾಡ್ಕೊಳಕ್ ಆಗಲ್ಲ. ಅಷ್ಟು ಸಣ್ಣ ಜನ ಅಲ್ಲ ಅನ್ಕೊಂಡಿದ್ದೀನಿ. ಮರ್ಯಾದೆ ಪ್ರಶ್ನೆ ಅಲ್ವಾ? ಹಂಗೂ ಮೂರು ಬಿಟ್ಟು ಬಂದು ನಿಂತ್ಕೊಂಡಿದ್ರೆ ನನಗೆ ಫೋನ್ ಮಾಡು, ನಾನು ಬಂದು ಅವ್ನ ಗ್ರಾಚಾರ ಬಿಡಿಸ್ತೀನಿ. ನಿಮ್ಮ ಅಪ್ಪ ನಾನು ಇನ್ನೂ ಇದ್ದೀನಿ, ಅರ್ಥ ಆಯ್ತಾ? ಸರಿ, ಬಂದು ಗಾಡಿ ಹತ್ತೋ, ಆಫೀಸಿಗೆ ನಾನೇ ಡ್ರಾಪ್ ಮಾಡ್ತೀನಿ. ಶ್ರಾವಣಿ, ಗುಡ್ ಮಾರ್ನಿಂಗ್ ಸರ್. ಈ ಸೀರೆ ತುಂಬಾ ಚೆನ್ನಾಗಿದೆ. ಈ ಸೀರೆಯಲ್ಲಿ ನೀವು ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಶಿಫಾನ್ ಸರಿ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಉಟ್ಕೊಂಡ್ಬನ್ನಿ ಒಂದಿನ. ನನ್ನ ಹತ್ರ ಇಲ್ಲ ಸರ್. ಇಲ್ಲದೇ ಇದ್ರೆ ಏನಂತೆ, ನಾನಿಲ್ವಾ ಕೊಡ್ಸೋಕೆ? ಐ ಮೀನ್, ನಮ್ಮ ರೋಡಲ್ಲಿ ಒಂದು ಒಳ್ಳೆ ಶೋರೂಮ್ ಇದೆ, ನೀವು ಇಷ್ಟಪಡೋದಾದರೆ ಅಲ್ಲಿ ಸೀರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಬಂದೆ. ನಿಮ್ಮ ವಾಕಿಂಗ್ ಸ್ಟೈಲು ತುಂಬಾ ಚೆನ್ನಾಗಿದೆ. ಐ ಲೈಕ್ ಇಟ್. ಶ್ರಾವಣಿ, ನೀವು ನೇಲ್ ಪಾಲಿಶ್ ಹಾಕಲ್ವಾ? ಪಿಂಕ್ ಕಲರ್ ಹಾಕಿ, ಈ ಫೇರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಫ್ಯಾಷನ್ಗಳ ಬಗ್ಗೆ, ಟ್ರೆಂಡ್ಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಸರ್, ನಂಗೆ ಸ್ವಲ್ಪ ಕೆಲಸ ಇದೆ, ಒಂದು 15 ಮಿನಿಟ್ಸ್ ಬೇಗ ಕಂಪ್ಲೀಟ್ ಮಾಡಿಬಿಡ್ತೀನಿ. ಓಕೆ ಓಕೆ, ಕ್ಯಾರಿ ಆನ್. ಇವ್ನ ಯಾಕೋ ಸರಿ ಇಲ್ಲ ಅನ್ಸುತ್ತೆ, ದೂರ ಇಡೋದೇ ಒಳ್ಳೇದು. ಏನ್ ಹುಚ್ಚಿಡ್ದಿದ್ಯಾ ನಿನ್ಗೆ? ಯಾಕೆ ಹಿಂಗ ಆಡ್ತಾ ಇದ್ಯಾ? ಮತ್ತಿನ್ನೇನು, ನನಗ್ ನನ್ ಪ್ರೀತಿನೇ ಸಿಕ್ಕಿಲ್ಲ ಅಂದ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು? ಇದನ್ ಯಾವನಾದ್ರೂ ಪ್ರೀತಿ ಅಂತನಾ? ಓವರ್ ಡ್ರಾಮಾ ಅಂತಾರೆ. ಮೊದ್ಲೇ ನನ್ ಗ್ರಹಚಾರ ಸರಿ ಇಲ್ಲ, ಆಮೇಲೆ ನೀನು ನೆಗೆದ್ ಬಿದ್ದು ಅದ್ರ ಹೊಣೆನೂ ನನ್ ಮೇಲೆ ಬಂದ್ರೆ ಯಾಕೆ ಬೇಕು ಅಂದ್ರೆ? ನೀನ್ ಲವ್ ಮಾಡಲ್ವಾ? ನಿಮ್ಮಂಥವ್ರನ್ನ ಲವ್ ಮಾಡೋಷ್ಟು ದೊಡ್ಡವರಲ್ಲಮ್ಮ ನಾವು, ದಯವಿಟ್ಟು ನನಗೆ ಬಿಟ್ಬಿಡು ಪ್ಲೀಸ್. ಸರಿ ಬಿಡು, ನಿನಗೆ ಹಿಂಸೆ ಕೊಟ್ಟಿರೋದಕ್ಕೆ ನಿನಗೆ ಹೇಳಲೇಬೇಕು. ಬಟ್ ನಾನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಕಾಯಲೇಬೇಕು, ಕಾಯ್ತೀನಿ. ಅದು ಎಷ್ಟು ದಿನ ಬೇಕಾದರೂ ಕಾಯ್ತೀನಿ, ನಿನ್ನನ್ನು ಲವ್ ಮಾಡ್ತಾನೆ ಇರ್ತೀನಿ. ಎಂಥ ಕೆಲಸ ಮಾಡ್ತಿದೆ ಮಾಯಾ, ನೀನು ಹೀಗೆ ಮಾಡೋದನ್ನ ನಿಮ್ಮಮ್ಮ ನೋಡಿದ್ರೆ ಎಷ್ಟು ನೊಂದ್ಕೋತಾ ಇದ್ರಂತೆ ಯೋಚನೆ ಮಾಡಿದ್ಯಾ ನೀನು? ಮತ್ತಿನ್ನೇನು ಮಾಡ್ಲಿ ಅತ್ತೆ, ನಿನ್ನ ಹೇಗೆ ನಂಬಿಸ್ಲಿ? ಅದಕ್ಕೆ ಬಾಲ್ಕನಿಯಿಂದ ಬೀಳಕ್ಕೆ ಹೋಗಿದ್ಯಾ? ಜೀವಕ್ಕೆ ಬೆಲೆ ಇಲ್ವಾ? ಏನು ಮಾಯಾ, ಮಾಯಾ ಬಾಲ್ಕನಿಯಿಂದ ಬೀಳೋದಕ್ಕೆ ಹೋಗಿದ್ಲ? ಮಾಯಾ, ನಿನಗೆ ಎಷ್ಟು ಸಲ ಹೇಳಬೇಕು ತೇಜ ನಿನಗೆ ಸಿಗಲ್ಲ ಅಂತ? ಬೇಡಮ್ಮ,
ಆ ನೆಸೆಸಿಟಿ ನನಗಿಲ್ಲ. ಏಜು ಸಿಗಲ್ಲ ಅಂತ ನನಗೆ ಗೊತ್ತಾಗಿದೆ. ಅವ್ನು ಸಿಕ್ಕರು ಅವ್ನು ನನಗೆ ಬೇಡ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಏನು ಹೇಳ್ತಿದ್ಯಾ ಮಾಯ? ಹೌದು ಮಾ, ಇಷ್ಟು ಜನ ತೇಜು ಒದ್ದಾಡಿದ್ದು ಅತ್ತಿದ್ದೆಲ್ಲ ನೋಡಿದ್ದೀನಿ. ಇಷ್ಟೆಲ್ಲ ನೋಡ್ಕೊಟ್ಟು ಪ್ರೀತಿ ಪಡ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇದೆ ಮೋ? ಹಕ್ಕಿ ಬಯಸೋದು ಆಕಾಶನ, ಶ್ರಾವಣಿ ಆಕಾಶ ಆದರೆ ನಾನು ಪಂಜ್ರ. ತೇಜನ ಪಂಜ್ರದಲ್ಲಿ ಹಾಕಿ ಕಷ್ಟ ಕೊಡಲ್ಲ ನಾನು. ನಾನು ಪ್ರೀತಿಸಿದ್ದು ಅತ್ತಿದ್ದು ಎಲ್ಲ ಮುಗ್ದೋದ ಕತೆ. ಈಗ ನಾನು ಪ್ರೀತಿಸಿದ ಹುಡುಗ ನಾನು ಪ್ರೀತಿಸಿದ ಹುಡುಗಿ ಜೊತೆ ತನ್ನ ಹೆಂಡತಿ ಜೊತೆ ಚೆನ್ನಾಗಿರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಅದೇ ನಿಜವಾದ ಪ್ರೀತಿ ಅಂತ ನನಗೆ ಅರ್ಥ ಆಗಿದೆ. ಆದರೆ ನೀವು ಯಾರು ಯಾಕೆ ಅರ್ಥ ಮಾಡ್ಕೋತಿಲ್ಲ? ನಿಜವಾಗ್ಲೂ ತೇಜು, ನಿನ್ನ ಸಂತೋಷ ಖುಷಿ ಯಾವುದು ನನ್ನ ಜೊತೆ ಇಲ್ಲ. ಅದೆಲ್ಲ ನನ್ನ ಹೆಂಡತಿ ಶ್ರಾವಣಿ ಜೊತೆ ಇದ್ದಂತ ನನಗೆ ಅರ್ಥ ಆಗಿದೆ. ಅದಕ್ಕೆ ನಿಮ್ಮಿಬ್ಬರು ಲೈಫಿಂದ ದೂರ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದೇ ರೀತಿ ದೂರನೇ ಇದ್ದೀನಿ. ಆದರೆ ನೀನು ನನ್ನ ನಂಬ್ತಾ ಇಲ್ಲ ತೇಜು, ನೀವು ನನ್ನ ನಂಬದೆ ಹೋದ್ರಲ್ಲ ಅತ್ತೆ. ಮಾಯಾ, ಅದು ಹಾಗಲ್ಲ ಮಾ. ಮನೆ ಮಗಳು ನೀನು, ನಿನ್ನ ನಂಬದೆ ಇನ್ನ ಯಾರನ್ನ ನಂಬಕ್ ಸಾಧ್ಯ? ಅದು ನೀನು ಸಡನ್ ಆಗಿ ಬದಲಾಗಿದ್ಯಾ ಅಂದ್ರೆ ಮನ್ಸಲ್ಲಿ ನೂರೆಂಟು ಪ್ರಶ್ನೆಗಳು ಹುಟ್ಟೋದು ಸಹಜ ಅಲ್ವಾ? ಹಾ, ನೀವ್ ಹೇಳೋದು ನಿಜಾನೇ. ನನ್ನ ತಪ್ಪುಗಳನ್ನ ಯಾರು ಕ್ಷಮಿಸಲ್ಲ. ಯಾರೋ ಯಾಕೆ ಕನ್ನಡಿ ನೋಡ್ಕೊಂಡ್ರೆ ನನ್ ಮೇಲೆ ನನ್ಗೆ ಅಸಹ್ಯ ಆಗುತ್ತೆ. ಎಂತ ಕ್ರೂವಲ್ ಪರ್ಸನ್ ಅನ್ನೋ ಅಂತ ಬೇಜಾರಾಗುತ್ತೆ. ಆದ್ರೆ ನಾನು ಮಾಡಿರೋ ತಪ್ಪನ್ನೆಲ್ಲ ಸರಿ ಮಾಡಬೇಕು. ನನ್ನಿಂದ ತೇಜು ಶ್ರಾವಣಿ ದೂರ ಆಗಿದ್ದಾರೆ, ಅವರಿಬ್ಬರನ್ನ ಒಂದ್ ಮಾಡಬೇಕು. ಆಗ್ಲಾದ್ರೂ ನನ್ನ ಮನ್ಸಿಗೆ ಸಮಾಧಾನ ಸಿಗುತ್ತೇನೋ ಅನ್ಕೊಂಡೆ. ಆದ್ರೆ ತೇಜು ಆ ಅವಕಾಶನೇ ಮಾಡಿಕೊಡ್ಲಿಲ್ಲ. ನನ್ನ ನಂಬು ತೇಜು, ನನಗೆ ಈ ಪ್ರೀತಿ ಗೀತಿ ಏನು ಬೇಡ, ನನಗೆ ನಿನ್ನ ಫ್ರೆಂಡ್ಶಿಪ್ ಬೇಕು. ಈಗ ನಾನು ನನ್ನ ಬಾಯ್ ಫ್ರೆಂಡ್ ತೇಜನ ಹುಡುಕ್ತಿಲ್ಲ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ತೇಜನ ಹುಡುಕ್ತಾ ಇದ್ದೀನಿ. ನನಗೆ ನನ್ನ ಫ್ರೆಂಡ್ ಬೇಕು, ನಿನ್ನ ಫ್ರೆಂಡ್ಶಿಪ್ ಬೇಕು ತೇಜು. ನಿನ್ನ ಹೆಂಡತಿ ಜೊತೆ ಸುಖವಾಗಿರು, ನನಗೆ ನಿನ್ನ ಸ್ನೇಹ ಕೊಡು. ನಿನ್ನ ಜೊತೆ ಮರಳಲ್ಲಿ ಆಟಾಡ್ತಿದ್ದು ಪುಟ್ಟ ಹುಡುಗಿ ಅನ್ಕೊಳ್ಳೋ, ನನ್ನ ಫ್ರೆಂಡ್ ಆಗಾದ್ರೂ ಒಪ್ಕೊಳ್ಳೋ ತೇಜು. ಸಾರಿ ಮಾಯಾ. ಫ್ರೆಂಡ್ಶಿಪ್ ಎಷ್ಟೇ ಪ್ಯೂರ್ ಆಗಿದ್ರು ನಾನು ಈ ಮನೇಲಿರೋ ತನಕ ನನಗೆ ಕಷ್ಟ ತಪ್ಪಿದ್ದಲ್ಲ ತೇಜು. ಇನ್ನು 6 ತಿಂಗಳಲ್ಲಿ ನನಗೆ ಮದುವೆ ಮಾಡಿಬಿಡಿ, ನಾನು ನನ್ನ ಗಂಡನ ಜೊತೆ ಹೊರಟೋಗ್ಬಿಡ್ತೀನಿ. ಮಾಯಾ, ನೀನು ನಿಜ ಹೇಳ್ತಿದ್ಯಾ? ನಿಜವಾಗ್ಲೂ ನೀನು ಬೇರೆ ಹುಡುಗನ ಮದುವೆ ಆಗ್ತೀಯಾ? ಹೌದು ಅತ್ತೆ, ನಾನು ಮದುವೆ ಆಗಿ ಹೋಗ್ಬಿಡ್ತೀನಿ, ಇಲ್ಲಿರಲ್ಲ. ಆದರೆ ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಬರ್ತೀನಿ, ನೀವೇ ನಿಮ್ಮ ಕೈಯಾರೆ ಬಾಗ್ನ ಕೊಡಬೇಕು. ಶ್ರಾವಣಿ, 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 ಧೀರಜವ್ರೆ ನೀವ್ ಹೇಗೆ ಇಲ್ಲಿಗೆ ಬಂದ್ರಿ? ಬನ್ನಿ. ಬ್ರಹ್ಮ ಸಾಲದು ಅಂತ ಅಣ್ಣ ಬೇರೆ ಹುಡುಕೊಂಡ್ ಬರ್ತಾ ಮನೆ ಬಾಗ್ಲಿ ಹೆಂಚ ಕೊಡೋದಕ್ಕೆ.
ಧೀರಜ್ ಅನ್ನೋನು ಯಾವತ್ತು ನನ್ನ ಮನೆ ಬಾಗಿಲು ಕಾಲಿಟ್ಟು ಅವತ್ತು ನಮ್ಮ ಮನೆಯವರೆಲ್ಲ ಸ್ಟೇಷನ್ ಪಾಲಾಗಿದ್ವಿ. ಅವನು ಕಾಲಿಟ್ಟು ಕೆಳಗೆ ಅಂತದಿದೆ ಅಂದ್ರೆ ಇನ್ನೆಂತ ದರಿದ್ರದವನಿರ್ಬೇಕು ಅವನು. ಶ್ರಾವಣಿ, ನೀನ್ ನನ್ನ ಬಿಟ್ಟು ಹೋಗ್ಬೇಡ, ನೀನ್ ನನಗ್ ಬೇಕು. ಧೀರಜ್ ಅವರು ಖಂಡಿತವಾಗ್ಲೂ ಹುಷಾರಾಗಿದ್ದಾರೆ, ಇಲ್ದಿದ್ರೆ ಇಲ್ಲಿವರೆಗೂ ಹುಡ್ಕೊಂಡು ಬರಕ್ ಸಾಧ್ಯನೇ ಇಲ್ಲ. ಅಂದ್ರೆ ಅವ್ರು ನಾಟಕ ಆಡ್ತಿದಾರ ಮತ್ತೆ ನನ್ ಹಿಂದೆ ಬಿದ್ದಿದಾರ? ಅಯ್ಯೋ ದೇವ್ರೆ, ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯ ನೀನು? ಇದೇನ್ ನನ್ನ ಹಣೆ ಬರಹ? ಅಕಸ್ಮಾತ್ ಅವ್ರು ಹುಷಾರಾಗಿ ನನ್ ಹಿಂದೆ ಬಿದ್ದಿದ್ರೆ ಅವ್ರಿಗೆ ನನ್ನ ಮದ್ವೆ ಆಗಿರೋದು ಡಿವೋರ್ಸ್ ಆಗಿರೋದು ಯಾವುದೂ ಗೊತ್ತಿಲ್ಲ. ಈಗಾಗಲೇ ಒಬ್ರು ಜೀವನ ನನ್ನಿಂದ ಹಾಳಾಗಿದೆ, ಈಗ ಇನ್ನೊಬ್ರು ಜೀವನನು ನನ್ನಿಂದ ಹಾಳಾಗ್ಬೇಕಾ? ನನ್ನ ಹಣೆಯಲ್ಲಿ ಏನು ಬರ್ದಿದ್ಯಾ ನೀನು? ಸಾಕು ನಿಲ್ಸು ದೇವ್ರೆ, ಇದಕ್ಕಿಂತ ಜಾಸ್ತಿ ಪರೀಕ್ಷೆಗಳನ್ನ ತರಬೇಡ. ಮನೆ ಹಾಳ ಕೆಲಸ ಹುಡ್ಕೊಂಡೆ ಇಲ್ಲಪ್ಪ, ಕೆಲಸ ಹುಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೆ ಮನೆಯಲ್ಲಿ ಬಿದ್ದಿರೋದಕ್ಕೆ ಏನ್ ದಾಡಿ ನಿನ್ಗೆ? ಯಾವ ಯಾವ ನಾಯಿ ನರಿಗಳೆಲ್ಲ ಮನೆ ಬಾಗ್ಲಕ್ ಬರ್ತವೆ? ವಾಟ್ಸಪ್ ಒಂದು ಗಂಡು ಅನ್ನ ದಿಕ್ಕು ಬಿಡವ ಮನೆಯಲ್ಲಿ. ಯಾರು ಬಂದಿದ್ರಪ್ಪ? ಅವನ ಇದ ನನ್ನ ತೇಜಸ್ವಿ ಅನ್ನ ಯೋಗ್ಯ, ಅವನ ಅಣ್ಣ ಬಂದಿದ್ದ ಸಂಧಾನ ಮಾಡೋದಕ್ಕೆ ಒಬ್ಬನೇ ಬಂದಿದ್ದಾನೆ. ಅಪ್ಪ ಸುಮ್ ಸುಮ್ನೆ ಏನೇನೋ ಮಾತಾಡ್ಬೇಡಿ, ಅವನಿಗೆ ಬುದ್ಧಿನೇ ಇಲ್ಲ, ಅವನು ಹೇಗೆ ಹುಡ್ಕೊಂಬರ್ತಾನೆ? ಇದೆಲ್ಲ ತೇಜಸ್ವಿದೆ ಕೆಲಸ, ಆ ತೇಜಸ್ವಿನೇ ಅವನ್ನ ಕಳಿಸಿರ್ತಾನೆ. ಧೀರಜ್ಗೆ ಬುದ್ಧಿ ಕೆಟ್ಟು ಯಾವುದೋ ಕಾಲ ಆಗಿದೆ. ಆ ಮನೇಲಿರುವಾಗ ಶ್ರಾವಣಿನೇ ಅವನಿಗೆ ಆರೈಕೆ ಮಾಡ್ತಾ ಇದ್ಲು, ಅವನೊಂಥರ ಮಗು ಇದ್ದಂಗೆ ಶ್ರಾವಣಿನ ತುಂಬ ಹಚ್ಕೊಂಡಿದ್ದಾನೆ. ಅದಕ್ಕೆ ಆ ತೇಜಸ್ವಿ ಅವನನ್ನ ಕಳಿಸಿ ಸಿಂಪದಿಗೆ ಇಡ್ಸ್ಕೊಳಕ್ ನೋಡ್ತಾ ಇದ್ದಾನೆ. ಹೌದಪ್ಪ, ಅವರಿಬ್ರು ಈಗ ತಾನೇ ಒಟ್ಟಿಗೆ ನಿಂತಿದ್ದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಇದೆಲ್ಲ ತೇಜಸ್ವಿ ಆಡ್ತಾರೋ ಆಟ? ಅಂದ್ರೆ ಧೀರಜ್ ಅವ್ರನ್ನ ನನ್ ಮುಂದೆ ಅವರೇ ಕರ್ಕೊಂಡ್ ಬಂದ್ ಬಿಡ್ತಿರೋದ? ಶ್ರಾವಣಿ ನೋಡು, ಈಗ ಅವ್ರು ನನಗೆ ಟಾರ್ಚರ್ ಕೊಟ್ಟಿರೋ ಸಾಕಾಗಿದೆ, ನೀನು ಶುರು ಮಾಡ್ಕೋಬೇಡ ಪ್ಲೀಸ್, ಇಲ್ಲಿಂದ ಹೊರಟೋಗು. ನಾನಿನ ಹತ್ರ ಮಾತಾಡ್ಬೇಕು, ನನಗೆ ಇಂಟ್ರೆಸ್ಟ್ ಇಲ್ಲ. ಇವನ್ ನನಗೂ ಇಂಟ್ರೆಸ್ಟ್ ಇಲ್ಲ, ಬಟ್ ಮಾತಾಡ್ಲೇಬೇಕು, ಅವಶ್ಯಕತೆ ಇದೆ. ನಾನಾಗ ನಾನೇ ಬಂದು ತೇಜನ ಬಿಟ್ಕೊಟ್ನಲ್ಲ, ಅದಕ್ಕೆ ನನಗೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಆದ್ರೆ ಅದ್ ನಾನಾಗ ನಾನೇ ಬಿಟ್ಕೊಟ್ಟಿದ್ದಲ್ಲ, ಅತ್ತೆ ಮತ್ತೆ ತೇಜು ಬಲವಂತಕ್ಕೆ ಬಿಟ್ಕೊಟ್ಟಿದ್ದು. ಧೀರಜ್ ಅವರು ನಿನ್ನ ಎಷ್ಟು ಹಚ್ಕೊಂಡಿದ್ರು ಅಂತ ನಿನ್ಗೆ ಗೊತ್ತು. ನೀನ್ ಇಲ್ದೆ ಅವ್ರಲ್ಲಿ ತುಂಬಾ ಒದ್ದಾಡ್ತಿದ್ದಾರೆ, ಆಗಾಗ ಹುಷಾರ್ ತಪ್ತಾ ಇದಾರೆ, ನಿನ್ ಹೆಸರು ಕನ್ವರ್ಸ್ತಾ ಇದಾರೆ. ಧೀರಜ್ ಅವರು ಹುಷಾರ್ ಆಗ್ತಾರೋ ಇಲ್ವೋ ಅನ್ನೋ ಡೌಟ್ ಬಂದಿದೆ ಅತ್ತೆಗೆ. ಅದಕ್ಕೆ ಇನ್ನ ಒಂದಿನ ಕರೆಸಿ ಅವ್ರನ್ನ ಹುಷಾರ್ ಮಾಡಿಸಿದ್ರೆ ಸಾಕು, ಅವ್ರು ಚೆನ್ನಾಗಿ ಆಗ್ತಾರೆ ಅಂತ ನಂಬಿಕೆ ಇದೆ ಎಲ್ರಿಗೂ. ಅದಕ್ಕೆ ಇನ್ನ ಕರ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಕೂಡ ಮಾಡಿದ್ದಾರೆ. ಸುಮ್ಮನೆ ಕರೆದ್ರೆ ನೀನ್ ಬರಲ್ಲ, ಅದಕ್ಕೆ ಈ ತರ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ತೇಜು ಈಗಲೂ ನನ್ನನ್ನೇ ಪ್ರೀತಿಸ್ತಾ ಇರೋದು, ನಮ್ಮಿಬ್ರು ಮಧ್ಯೆ ನೀನ್ ಬಂದ್ರೆ ನನಗೆ ಇಷ್ಟ ಆಗಲ್ಲ, ಯಾಕಂದ್ರೆ ಅವ್ನು ನನ್ನ ಪ್ರೀತಿಸ್ತಾ ಇರೋದು. ಅದಕ್ಕೆ ಸಾಕ್ಷಿ ಬೇಕಾದ್ರೆ ಇಲ್ಲಿ ನೋಡು. ಇದೇನಪ್ಪ, ಇವಳಿಗೆ ಧೀರಜ್ ಮೇಲೆ ಸ್ವಲ್ಪನೂ ಕನ್ಸರ್ನ್ ಇಲ್ಲ, ಇವಳು ತುಂಬಾ ಸೆಲ್ಫಿಶ್ ಅಂತ ಅನ್ಸ್ಬೋದು. ಆದ್ರೆ ಪ್ರೀತಿ ಮುಂದೆ ಯಾವ್ದು ದೊಡ್ಡದಲ್ಲ, ಪ್ರೀತಿ ಮುಂದೆ ಲೋಕನೇ ಹಿಂದೆ ಅಂತ ಹೇಳ್ತಾರೆ. ಹೀಗಿರುವಾಗ ನನ್ ಪ್ರೀತಿನ ಬಿಟ್ಟು ಅವ್ರ ಬಗ್ಗೆ ಹೇಗೆ ಯೋಚನೆ ಮಾಡ್ಲಿ? ನೀನ್ ಮತ್ತೆ ಆ ಮನೆಗೆ ಬಂದ್ರೆ ಎಲ್ಲ ನನ್ ತೇಜು ಮನ್ಸು ಡೈವರ್ಟ್ ಆಗ್ಬಿಡುತ್ತೆ ಅಂತ ಓಡೋಡ್ ಬಂದೆ. ಈಗ್ಲೂ ಹೇಳ್ತಾ ಇದ್ದೀನಿ, ತೇಜುಗೆ ನೀನ್ ಬರೀ ಟೈಮ್ ಪಾಸ್ ಅಷ್ಟೇ, ಅವ್ನ್ ಕಮಿಟ್ಮೆಂಟ್ಸ್ ಏನೇ ಇದ್ರು ನನ್ ಜೊತೆ ಮಾತ್ರ. ಸುಮ್ನೆ ಬಂದು ಮೋಸ ಹೋಗ್ಬೇಡ, ನನ್ಗೂ ಮೋಸ ಮಾಡ್ಬೇಡ, ನಿನ್ ಕೈ ಮುಗಿತೀನಿ. ಯಾರಾದ್ರೂ ಬಂದು ನೋಡಿದ್ರೆ ಅದರಲ್ಲೂ ತೇಜಗ್ ಗೊತ್ತಾದ್ರೆ ಬೈತಾನೆ, ಪ್ಲೀಸ್ ಬೇಗ ಆನ್ಸರ್ ಮಾಡು. ನಿನ್ ತಲೆ ಕೆಡ್ಸ್ಕೋಬೇಡ, ನಾನು ಯಾವುದೇ ಕಾರಣಕ್ಕೂ ನಿಮ್ಮಿಬ್ರು ಮಧ್ಯೆ ಬರಲ್ಲ. ನಿಜವಾಗ್ಲು ಅಂತ ಪರಿಸ್ಥಿತಿ ಬಂದ್ರೆ ನಾನು ಸಾಯ್ತೀನಿ, ಬಟ್ ನಿಮ್ಮಿಬ್ರು ಮಧ್ಯೆ ಬರಲ್ಲ.
ಮಾಡ್ಬೋದು, ಪೀಸ್ ವರ್ಕ್ ಸಿಸ್ಟಮ್ ತರ್ಬೋದು. ಪೀಸ್ ವರ್ಕ್? ಯಾವ ಪೀಸು? ಬ್ಲೌಸ್ ಪೀಸ? ಐ ವಾಸ್ ಜಸ್ಟ್ ಜೋಕಿಂಗ್. ನೀವು ಕಂಟಿನ್ಯೂ ಮಾಡಿ ಸರ್. ಅವರು ತಿಂಗಳ ಸಂಬಳಕ್ಕೆ ಕೆಲಸ ಮಾಡೋದ್ರಿಂದ ಅವ್ರಿಗೆ ಏನು ಟಾರ್ಗೆಟ್ ಇರಲ್ಲ ಸರ್. ಪ್ರೊಡಕ್ಷನ್ ಆಯ್ತಾ ಇಲ್ವಾ ಅದ್ರ ಬಗ್ಗೆ ಅವ್ರು ತಲೆನೇ ಕೆಡಿಸ್ಕೊಳ್ಳಲ್ಲ ಸರ್. ನಾವು ಇಷ್ಟು ಕೆಲಸ ಮಾಡಿದ್ರೆ ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡಿಬಿಟ್ರೆ ಅವ್ರು ಜಾಸ್ತಿ ಕೆಲಸ ಮಾಡಿದಾಗ ಜಾಸ್ತಿ ದುಡ್ಡು ಬರುತ್ತೆ ಅಂತ ಉತ್ಸಾಹ ಬರುತ್ತೆ ಸರ್ ಅವರಲ್ಲಿ. ಸೂಪರ್ ಶ್ರಾವಣಿ, ಐ ಅಪ್ರಿಷಿಯೇಟ್. ನೋಡಿ, ನಿಮ್ಮ ಮಾತು ಕೇಳಿದ್ಮೇಲೆ ನನಗೂ ಕೆಲಸ ಮಾಡೋಕ್ಕೆ ಉತ್ಸಾಹ ಬರ್ತಾ ಇದೆ. ಸರ್, ನಂಗೆ ಸ್ವಲ್ಪ ತಲೆ ನೋವ್ತಾ ಇದೆ, ನಾನು ಆಚೆ ಕೂತಿರ್ತೀನಿ. ಶ್ರಾವಣಿ ಅವರೇ, ಇಲ್ಲಿ ಎಲ್ಲಿ ಹೋಗ್ತೀರಿ? ಕೂತ್ಕೊಳ್ಳಿ. ನೋಡಿ, ನೀವು ನನಗೆ ಗೈಡ್ ಮಾಡೋದು. ನಿಮ್ಮಂಥ ಇಂಟೆಲಿಜೆಂಟ್ಗಳಿರೋದೆ ನನ್ನಂಥವ್ರಿಗೆ ಗೈಡ್ ಮಾಡೋದಕ್ಕೆ. ನಿಮ್ಮ ತಲೆನೋವಿಗೆ ನಾನು ಪರಿಹಾರ ಹುಡುಕ್ತೀನಿ. ಅಯ್ಯೋ ನನ್ನ ಮಗನೇ, ನನ್ನ ಹೆಂಡ್ತಿನೇ ಮುಟ್ತೀಯಾ? ಮೇಡಮ್, ಟೇಬಲ್ ಇರೋದು ಈ ಕಡೆ, ಆ ಕಡೆ ತಿಳ್ಕೊಂಡು ಏನು ಕೆಲಸ ಮಾಡ್ತಿದ್ದೀರಾ ನೀವು? ನಿಮ್ಗೆ ಯಾಕೆ ಅದೆಲ್ಲ? ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ. ನೋಡೋದೇ ನನ್ನ ಕೆಲಸ ಅಲ್ವಾ ಶ್ರಾವಣಿ? ನೋಡಿ, ನೀವೀಗ ತರಲೆ ಮಾಡಿದ್ರೆ ನನ್ನ ಬಾಸ್ನ ಕರಿತೀನಿ. ನಂಗೆ ಭಯ ಆಗುತ್ತೆ ಕಣೆ. ಕರಿ, ನಾನು ನಿಜವಾಗ್ಲೂ ಕರಿತೀನಿ. ಏ ಕರಿಯ, ನಾನು ಅದೇ ಹೇಳ್ತಾ ಇರೋದು. ನನ್ನ ಡೌ ಬಗ್ಗೆ ನನಗೆ ಗೊತ್ತಿಲ್ವಾ? ಅಷ್ಟು ಈಸಿಯಾಗಿ ಗಂಡನ ಸಿಕ್ಕ ಹಾಕ್ಸಲ್ಲ ಅಂತ ನನಗೆ ಗೊತ್ತು. ದೇವರು ಕೊಟ್ಟ ಹೆಂಡತಿ. ಸರ್ ಸರ್, ಕರೆದೇ ಬಿಟ್ಟಿಲ್ಲ. ಕರೆದಿಯಾ ಶ್ರಾವಣಿ? ಏನಮ್ಮ? ಸರ್, ಅದು ಈ ಫೈಲ್ ತಗೊಂಡು ಹೋಗಿ ಆ ಟೇಬಲ್ ಕೊಡು ಅಂದ್ರೆ ಕೊಡ್ತಾ ಇಲ್ಲ ಸರ್. ಯಾಕಪ್ಪ, ಏನಾಯ್ತು ನಿಂಗೆ? ಸರ್, ಇವರು ಆ ಫೈಲು ಈ ಫೈಲು ಅಂತ ಇಂಗ್ಲೀಷಲ್ಲಿ ಏನೋ ಹೆಸರು ಹೇಳ್ಬಿಟ್ರು ಸರ್. ಯು ನೋ ದಟ್ ಮೈ ಇಂಗ್ಲೀಷ್ ಇಸ್ ವಾಟ್ ವೀಕ್ ಇಸ್ ದ ಪ್ರಾಬ್ಲಮ್ ಸರ್. ಸರ್, ಅದಕ್ಕೆ ಸರ್ ನಾನು ಹೇಳಿದ್ದು ಇಂಗ್ಲೀಷ್ ಬರದೇ ಇರೋನ ಕೆಲ್ಸಕ್ಕೆ ತಗೋಬೇಡಿ ಅಂತ. ಹಂಗಂದ್ರೆ ಹೆಂಗೆ ಸರ್? ಬರೀ ಇಂಗ್ಲೀಷ್ ಗೊತ್ತಿದ್ರೆ ಮಾತ್ರ ಕೆಲಸನಾ ಕನ್ನಡದವ್ರಿಗೆ? ಇದು ಅನ್ಯಾಯ ಸರ್ ಇದು. ಹೌದು, ನಾವು ಹಾಗೆಲ್ಲ ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡಿ, ನೀವೇ ಅವ್ನಿಗೆ ಹೇಳ್ಕೊಡಿ ಅಟ್ಲೀಸ್ಟ್ ಆ ಕಲರು ಈ ಕಲರು ಅಂತ ಗುರ್ತಿ ಇಟ್ಕೊಂಡು ತೊಗೊಂಡು ಹೋಗ್ತಾನೆ. ವೆರಿ ಗುಡ್ ಐಡಿಯಾ ಸರ್. ಅದಕ್ಕೆ ನೀವು ಬಾಸ್ ಜಾಗ್ತಿ ಮೇಡಮ್. ಕೊಟ್ಟು ಬರ್ತೀನಿ ಸರ್. ಶ್ರಾವಣಿ, ಊಟ ಆಯ್ತಾ? ಅಡುಗೆ ಏನು ಮಾಡಿದ್ರಿ? ನನಗೂ ಒಂದಿನ ನಿಮ್ಮ ಕೈಯಾರೆ ಅಡುಗೆ ಮಾಡ್ಕೊಂಡು ತೊಗೊಂಬರ್ತೀರಾ? ನಿಮ್ಮ ಕೈ ರುಚಿ ನಾನು ನೋಡಬೇಕು. ಯಾವಾಗ ತೊಗೊಂಬರ್ತೀರಾ? ಸರ್, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಓಕೆ ಓಕೆ, ಕ್ಯಾರಿ ಆನ್. ಮೇಡಮ್, ಫೈಲ್ ಸರ್. ಫೈಲ್ ಕೊಟ್ಟೆ ಸರ್. ಏನೇ ಹೇಳು, ಆ ಹುಡುಗಿ ಎಷ್ಟು ಸಖತ್ತಾಗಿದ್ದಾಳಲ್ವಾ? ಹುಡುಗಿನೇ ಎಷ್ಟು ಚೆನ್ನಾಗಿದೆ ಅಲ್ವಾ? ಅವಳು ಪೆನ್ ಹಿಡ್ಕೊಂಡು ಬರೀತಾ ಇದ್ರೆ ಆ ಪೆನ್ನು ನಾನಾಗಬಾರ್ದ ಅನ್ಸತ್ತೆ. ಅವಳು ಕೈ ಬೆರಡು ಅಷ್ಟು ಸ್ಮೂತ್ ಆಗಿದೆ. ಹ್ಞೂ ಸರ್, ಸಖತ್ತಾಗಿವಳೆ. ಸೇಮ್ ನಿಮ್ಮ ತಂಗಿ ಥರ. ಯಾರಿಗೂ ತಂಗಿ ಅಂತೀಯಾ? ತಂಗಿ ಹಿಂಗಿದ್ರೆ ಓಡಿಸ್ಬಿಡ್ತೀನಿ. ಅಲ್ಲ ಸರ್, ದೊಡ್ಡವ್ರು ಹೇಳಿಲ್ವಾ ಕಂಡೋರ್ ಮನೆ ಹೆಣ್ಮಕ್ಳು ಅಕ್ಕ ತಂಗಿ ಇದ್ದಂಗೆ ಅಂತ? ನಿಮಗೆಲ್ಲ ನಡ್ಕೊಳ್ಳೋ ತಪ್ಪು ತಾನೆ. ಏ, ಅದನ್ನೆಲ್ಲ ಹೇಳೋದಕ್ಕೆ ನೀನು ಯಾರೋ? ನೀನು ಯಾವ ಕೆಲ್ಸಕ್ಕೆ ಸೇರಿದ್ಯೋ ಅಷ್ಟು ಮಾತ್ರ ನೋಡ್ಕೊ. ಇಲ್ಲದೇ ಆದರೆ ಕೆಲಸದಿಂದ ತೆಗೆದುಹಾಕ್ಬಿಡ್ತೀನಿ. ಅವಳು ನನ್ನ ಪ್ರಾಪರ್ಟಿ. ಥೂ, ಇವನು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ರೆ ಹೊಡೆದಾಕ್ಬಿಡೋಣ ಅನ್ಸುತ್ತೆ. ಹಿಂಗೆಲ್ಲ ಮಾಡಿದ್ರೆ ಶ್ರಾವಣಿ ಕಷ್ಟ ಆಗುತ್ತೆ. ಅದಕ್ಕಾದರೂ ನಾನು ಇಲ್ಲೇ ಇರಬೇಕು, ಅವಳಿಗೆ ರಕ್ಷಣೆ ಕೊಡಬೇಕು. ಸರಿ ಸರ್, ಸಾರಿ. ತಿನ್ ದುಡ್ಮೇಲೆ ಅವತ್ತು ತಿನ್ಬೇಕು.
ನನಗೆ ಬೇರೆ ಮೈ ತುಂಬ ಸಾಲ, ಚೀಟಿ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು ಅನ್ನೋವೇ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ನೀನು ಬೇರೆ ಇನ್ನಷ್ಟು ನೋವು ಕೊಡಬೇಡ ನೋಡು. ಈ ಪ್ರೀತಿ ಮಾಡೋಷ್ಟು ದೌಲತ್ ನಮಗಿಲ್ಲ, ನಮ್ಗದ್ರ ಸಹವಾಸ ಬೇಡವು ಬೇಡ. ಪ್ಲೀಸ್ ನನ್ನನ್ನು ಬಿಟ್ಬಿಡು ಅಭಿ, ಪ್ಲೀಸ್ ಅರ್ಥ ಮಾಡ್ಕೋ. ನೀನು ಹೀಗೆ ಕಾಡ್ತಾ ಇದ್ರೆ ನಾನು ಈ ಊರೇ ಬಿಟ್ಟು ಹೊರಟೋಗ್ತೀನಿ.